Subscribe now and press the bell icon. Never miss an update. Hi friends, Manipal Kitchen Rahakarige Swagata. Ivat nanu nugge soppindu anna hege madodu anta heltini. Idu nodi manide nuggin soppu nugge soppu organic. Nugge soppu jeevakke tumba olledu. Idu cholesterol control aguttirutte, BP control aguttirutte, sugar control aguttirutte. Idu nodi adakke masala tayar madana. Onde ond japatrina bowl ge hakkoli, hage ardha inchu chakke piece hakkoli. Muru ಅದರಿಂದ ನಾಲ್ಕು ಹಸಿರು ಕಾರ್ಡಮಮ್ ಹಾಕ್ಕೊಳ್ಳಿ ಅಂದರೆ ಏಲಕ್ಕಿ ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ತುಂಬ ಸ್ಪೈಸಿ ಇಲ್ಲ ಅದು ಅದನ್ನು ಹಾಕ್ಕೊಳ್ಳಿ ಹಾಗೆ 8 ಶ್ಯಾಲೋಟ್ ಆನಿಯನ್ ಅಂದರೆ ಕೇರಳ ಆನಿಯನ್ಸ್ ಅದು ಸುಲಿದ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ ಅದು ತುಂಬ ರುಚಿಯಾಗುತ್ತೆ ಹಾಕಿದರೆ ಹಾಗೆ 4 ಬೆಳ್ಳುಳ್ಳಿ ಪೌಡ್ಸು ಸುಲಿದಿದ್ದು ಹಾಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಇಷ್ಟು ಎರಡು ಕೈ ಮುಷ್ಟಿಯಿಂದ ಎರಡು ಮುಷ್ಟಿಯಷ್ಟು ಎಲ್ಲ ಬರೀ ಎಲೆ ಬಿಡಿಸಿರೋದು ಹಾಕ್ಕೊಳ್ಳಿ ಇಳತ್ತು ಮತ್ತು ಒಂದು 25-30 ಮೆಣಸುಕಾಳು 2 ಟೀಸ್ಪೂನು ಸೋಂಫ್ ಕಾಳು ಅಂದರೆ ಫೆನಲ್ ಸೀಡ್ಸ್ ಇಷ್ಟು ಹಾಕ್ಕೊಂಡು ಪಲ್ಸ್ ಮಾಡ್ಕೊಳ್ಳಿ ನೀರು ಹಾಕಬೇಕಂತಿಲ್ಲ ಯಾಕಂದರೆ ಅದು ತೆಂಗಿನಕಾಯಿ ಇದು ಇದೆಯಲ್ಲ ಅದಾಗುತ್ತೆ ಪಲ್ಸ್ ಆಗುತ್ತೆ ಈಗ 2 ಟೇಬಲ್ ಸ್ಪೂನು ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದು ಬಿಸಿ ಆಗುತ್ತೋ ಅದಕ್ಕೆ 3-4 ಲವಂಗ ಹಾಕ್ಕೊಳ್ಳಿ ಹಾಗೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ ಬಿಸಿಯಾಗಿದೆ ಎಲ್ಲ ಫ್ರೈ ಆಗುತ್ತೆ ನಾನೇನು ಇದು ಮಾಡಿ ಸ್ಟಿರ್ ಮಾಡಬೇಕಂತಿಲ್ಲ ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ ಈಗ ಎಲ್ಲನೂ ಒಟ್ಟಿಗೆ ಅದರಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಅದು ಫ್ರೈ ಆಗುತ್ತೆ ಇದನ್ನು ಸ್ವಲ್ಪ ಬ್ರೌನ್ ಆದರೆ ಸಾಕು ಈಗ ಅದಕ್ಕೆ ಅರ್ಧ ಕಪ್ಪು ಸ್ಲೈಸ್ ಮಾಡಿರುವಂಥ ಆಲಿಯನ್ನು ಒಂದು ಮೀಡಿಯಮ್ ಸೈಜು ಸಣ್ಣಕ್ಕೆ ಸ್ಲೈಸ್ ಮಾಡಿದ್ದೀನಿ ಅದನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಈಗಾದರೆ ಸ್ಟೀರ್ ಮಾಡಿ ಆನಿಯನ್ ಟ್ರಾನ್ಸ್ಲೂಸೆಂಟ್ ಆಗಬೇಕು ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಚೂರು ಲೈಟ್ ಬ್ರೌನ್ ಕಲರ್ ಬಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿ ಈಗ ಅದಕ್ಕೆ ನಾವು ಪಲ್ಸ್ ಮಾಡಿಟ್ಟಿದ್ದೀವಲ್ಲ ಆ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ 1 ನಿಮಿಷದ ತನಕ ಅದರಲ್ಲೆಲ್ಲ ಮಿಕ್ಸ್ ಆಗಿ ಬರಲಿ ಮತ್ತು ಸ್ವಲ್ಪ ಕುಕ್ ಆಗುತ್ತಲ್ಲ ಅದು 1 ನಿಮಿಷ ನೀವು ಮಾಡಿದ್ರೂ ಸಾಕು ಚೆನ್ನಾಗಿ ಕುಕ್ ಆಗುತ್ತೆ ತುಂಬ ಏನಾಗಬೇಕಂತಿಲ್ಲ ತಕ್ಷಣ ಖಾಲಿ ಮಾಡ್ತೀವಲ್ಲ ಹಾಗೆ 2 ಕಪ್ಪು ಬಾಸುಮತಿ ಅನ್ನ ಹಾಕಿ ಕುಕ್ ಮಾಡಿರುವಂಥದ್ದು 2 ಕಪ್ ಅನ್ನ ಕುಕ್ ಮಾಡಿರೋ 2 ಕಪ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಕಲರ್ಫುಲ್ ಆಗಬೇಕದು ಮತ್ತು ಎಲ್ಲ ಮಿಕ್ಸ್ ಆಗಿ ಬಂದು ಅದಕ್ಕೆಲ್ಲ ತಾಗಿ ಪರಿಮಳಯುಕ್ತ ಅರೋಮ್ಯಾಟಿಕ್ ಆಗೋ ತನಕ ಈಗ ಆಯಿತು ಈಗ ಅದಕ್ಕೆ 1/2 ಲಿಂಬೆಹಣ್ಣು ಹಿಂಡಿ ಅರೌಂಡ್ 2-2.5 ಟೀಸ್ಪೂನ್ಸ್ ಆಗುತ್ತೆ ಅಷ್ಟು ಹಿಂಡ್ಕೊಳ್ಳಿ ಮತ್ತು ಅದಕ್ಕೂ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಉಪ್ಪು ಚೆಕ್ ಮಾಡ್ಕೊಳ್ಳಿ ಈಗ ಮೋಸ್ಟ್ಲಿ ಸಾಕಾಗುತ್ತೆ ಅಷ್ಟೇ ಈಗ ಅದಕ್ಕೆ 1/2 ಕಪ್ಪು ನಾನು ಇದು ಹಾಕಿದ್ದೀನಿ ಏನು ದಾಳಿಂಬೆ ಸುಲಿದ್ಬಿಟ್ಟು ಅದರದ್ದು ಬೀಜಗಳು ಹಾಕಿದ್ದೀನಿ ಅದನ್ನು ಒಂದು ಮಿಕ್ಸ್ ಕೊಡಿ ಇದು ಹಾಕಿದ್ರಿಂದ ತುಂಬ ಚೆನ್ನಾಗಾಗತ್ತೆ ಇದು ಅಂದರೆ ತಿನ್ನಬೇಕಾದ್ರೆ ಆಗಾಗ ಸಿಗುತ್ತಲ್ಲ ನಾನು ಆಮೇಲೂ ಸ್ವಲ್ಪ ಹಾಕಿದ್ದೀನಿ ತಿನ್ನಬೇಕಾದ್ರೂ ನೀವು ಈಗ ಸ್ವಲ್ಪ ಹಾಕ್ಕೋಬೋದು ಈಗ ನೋಡಿ ನಿಮಗೆ ಯಮ್ಮಿ ಮೊರಿಂಗ ಅಂದರೆ ನುಗ್ಗೆ ಸೊಪ್ಪದು ಅನ್ನ ರೆಡಿ ಆಯಿತು ಒಳ್ಳೊಳ್ಳೆ ರೆಸಿಪಿ ಚಿಂತೆ ಬರ್ತೇನೆ ಕೆಲವು ನುಗ್ಗೆ ಸೊಪ್ಪಿಂದು ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಸೊ ಬಾಯ್ ಸಿ ಯು ಲೇಟರ್